ಲೇ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲದಲ್ಲಿ ಈ ಅಣೆಕಟ್ಟಿಗೆ ರೂಪುರೇಷೆಯನ್ನ ಮಾಡುವುದು ಸಾಧ್ಯವಾಯಿತು ಆ ಎಲ್ಲ ಮಹನೀಯರಿಗೆ ನಮ್ಮದೊಂದು ಗೌರವ ವಂದನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಹಾಗೆ ಅವರ ಜೊತೆಯಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಜಿಲ್ಲೆ ಅವರ ಆಗಮನವಾಗಿದೆ ಹಾಗೆ ಜಲಸಂಪನ್ಮನ ಇಲಾಖೆಯ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಗಮನವಾಗಿದೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ನರೇಂದ್ರ ಸ್ವಾಮಿ ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಧಾವಿಸಿ ಬರ್ತಾ ಇದ್ದಾರೆ ಶ್ರೀ ರಮೇಶ್ ಸಿದ್ದೇಗೌಡ ಅವರು ಸನ್ಮಾನ್ಯ ಅಧ್ಯಕ್ಷರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ಹಾಗೂ ಶಾಸಕರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಆಗಮಿಸಿದ್ದಾರೆ ತಾಯಿ ಕಾವೇರಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದ್ದೇವೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ತುಂಬಿ ತುಳುಕುತ್ತಿರುವಂತಹ ಸಮೃದ್ಧಿಯ ಮಹಾ ಸಂಕೇತದಂತೆ ಪ್ರತಿಬಿಂಬಿತವಾಗುತ್ತಿರುವ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಪೂಜೆಯನ್ನ ಸಲ್ಲಿಸುವಂತಹ ಹೊತ್ತು ಇದಾಗಿದೆ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದಾರೆ मरुद्रुते महाभागे महादेवी मनोहरे सर्वाभीष्ट प्रदे देवी स्नास्थिता पुण्यवर्धिनी सर्वपापक्षय सर्वपापक्षय करे मम पापम विनाशया कवेर कावेरी समुद्रमहिषी महिषी प्रिये देहिमे भक्ति मुक्ति देहिमे भक्ति मुक्तित्वम सर्वथित स्वरूपिणी सिंधु वर्ये दया सिंधो देहि सुतं देहि श्रियं देहि ततस्वगा ದೇಹಿ ಚಾರೋಗ್ಯಂ ಲೋಣಾನ್ಮುಕ್ತಂ ಕುರುಷ್ವ ಮಾಂ ತಾಸಾಂ ಚ ಸರಿತಾಂ ಮಧ್ಯೆ ಸಹ್ಯ ಕನ್ಯಾಘನಾಶಿನಿ ಕಾವೇರಿ ಲೋಕವಿಖ್ಯಾತ ಜನತಾಪನಿವಾರಣಿ ಸರ್ವ ದುಃಖ ಹರೇ ದೇವಿ ಅಂತ ನಾವು ಎಲ್ಲ ದುಃಖಗಳನ್ನು ನಿವಾರಿಸುವಂತಹ ತಾಯಿ ಕಾವೇರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜೊತೆಯಾಗಿದ್ದಾರೆ ನಾಡಿನ ಅನೇಕ ಗಣ್ಯಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಈ ವಿಶೇಷವಾದಂತಹ ಕೈಂಕರ್ಯದಲ್ಲಿ ಜೊತೆಯಾಗಿದ್ದಾರೆ ನಾಡಿನ ಜನರಿಗಾಗಿ ಪೂಜೆಯನ್ನು ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರಾಗಿರುವಂತಹ ಸಚಿವರೂ ಎಂ ಶ್ರೀ ಸ್ವಾಮಿ ಅವರು ಮಂಗಳಾರತಿಯನ್ನ ಮಾಡಿ ತಾಯಿ ನಿನ್ನ ಅಡಿದಾವರಿಗಳಲ್ಲಿ ನಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದೀವಿ ನಾಡಿನ ಜನತೆಗೆ ಒಳಿತನ್ನ ಮಾಡುತ್ತಾಯಿ ಶುಭವನ್ನ ಉಂಟು ಮಾಡುತ್ತಾಯಿ ಎನ್ನುವ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೂರ ಮೂವತ್ತು ಚದರ ಕಿಲೋಮೀಟರ್ ನಷ್ಟು ಜಲಸಮೃದ್ಧಿಯನ್ನ ಹೊಂದಿರುವಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟು ನಮ್ಮ ಕಣ್ಣೆದುರಿನಲ್ಲಿ ಅತ್ಯಂತ ಸೊಬಗಿನಿಂದ ಕಂಗೊಳಿಸ್ತಾ ಇದೆ ಪೂಜೆಯನ್ನು ನೆರವೇರಿಸಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡೋದಕ್ಕೆ ಇದ್ದಾರೆ ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ ಗೌರಿ ಹಬ್ಬದ ದಿನದಿಂದ ಹೆಣ್ಣು ಮಕ್ಕಳಿಗೆ ತವರನ್ನು ಹರಿಸು ಎನ್ನುವ ಇಂಗಿತವನ್ನು ವ್ಯಕ್ತಪಡಿಸ್ತಾ ಬಾಗಿನವನ್ನು ಕೊಡುವಂಥ ಸಂಪ್ರದಾಯವಿದೆ ಇಲ್ಲಿ ಉಕ್ಕಿ ಹರಿಯುತ್ತಿರುವಂತಹ ಕಾವೇರಿ ನಾಡಿನ ಜನರ ಬದುಕನ್ನು ಸಮೃದ್ಧಿಗೊಳಿಸು ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಕ್ಷೀರಾಭಿಷೇಕವನ್ನು ಮಾಡಿ ಬಾಗಿನವನ್ನು ಸಮರ್ಪಿಸುವಂತಹ ಗಳಿಗೆಗೆ ಸಾಕ್ಷಿ ಆಗ್ತಾ ಇದ್ದೀವಿ ನಾವು ಕೂಡ ಕ್ಷೀರಾಭಿಷೇಕವನ್ನು ಮಾಡಲಾಗ್ತಾ ಇದೆ ತಾಯಿ ಕಾವೇರಿಗೆ ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಅರ್ಪಣೆ ಮೊದಲಿಗೆ ಕ್ಷೀರಾಭಿಷೇಕವಾಗಿದೆ ಅಕ್ಷತೆಯನ್ನ ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ ಒಟ್ಟು ನಲವತ್ತೊಂಬತ್ತು ಟಿ ಎಂ ಸಿ ಶೇಖರಣೆಯ ಸಾಮರ್ಥ್ಯವನ್ನ ಹೊಂದಿದೆ ಸಾಗರ ಅಣೆಕಟ್ಟು ತಾಯಿಗೆ ವಸ್ತ್ರವನ್ನ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಪುಷ್ಪ ಸಮರ್ಪಣೆಯಾಗಿದೆ ತಾಯಿ ಕಾವೇರಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಇದೊಂದು ಸುಭಿಕ್ಷತೆಯ ಸಂಕೇತವಾಗಿ ಪರಿಣಮಿಸ್ತಾ ಇದೆ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಮತ್ತು ಸಂತೋಷದಿಂದ ಬರಗಾಲದಿಂದ ಬೆಂದಿದ್ದಂತಹ ಜನರ ಬಾಳಿಗೆ ಇನ್ನಾದರೂ ಸಮೃದ್ಧಿ ಘಟಿಸಲಿ ಎನ್ನುವಂತಹ ಸದಾಶಯದಿಂದ ತಾಯಿ ಕಾವೇರಿಗೆ ಪ್ರಾರ್ಥನೆ ಸಲ್ಲಿಸಿ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ ಕ್ಷೀರಾಭಿಷೇಕದಿಂದ ಪ್ರಾರಂಭಗೊಂಡು ಇದೀಗ ಬಾಗಿನವನ್ನು ಅರ್ಪಿಸುವಂತಹ ಗಳಿಗೆಗೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ ಬಾಗಿನದ ಅರ್ಪಣೆಯಾಗಲಿದೆ ಇದೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉಪ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚಲೋರಾಜ ಸ್ವಾಮಿ ಅವರು ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ತನ್ವೀರ್ ಹೀಗೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜೊತೆಯಾಗಿದ್ದಾರೆ ಬಾಗಿನವನ್ನ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ತಾಯೇ ಕಾಪಾಡು ತಾಯೇ ನಮ್ಮ ರೈತರ ಬದುಕನ್ನ ಕಾಪಿಟ್ಟು ಕಾಪಿಡುವಂತೆ ಆಡಳಿತವನ್ನ ಕೊಡುವಂತ ಶಕ್ತಿಯನ್ನ ಕೊಡುತ್ತಾಯೇ ಎನ್ನುವಂತ ಸತ್ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಕೈಮಿಗಿದು ಮತ್ತೊಮ್ಮೆ ಪ್ರಾರ್ಥನೆಯನ್ನ ಸದ್ಭಕ್ತಿಯಿಂದ ಸಲ್ಲಿಸುತ್ತಿದ್ದಾರೆ ಜನಪ್ರತಿನಿಧಿಗಳೆಲ್ಲರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕೂಡಿ ಸಚಿವರೆಲ್ಲರೂ ಕೂಡ ಅಪಾರವಾದ ಭಕ್ತಿಯಿಂದ ಸಡಗರದಿಂದ ಸಂಭ್ರಮದಿಂದ ಸಂತೋಷದಿಂದ ಆವರಿಸಲಿ ಈ ನಾಡಿನಲ್ಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮತ್ತೆ ಮತ್ತೆ ಸಲ್ಲಿಸಿ ತಾಯಿ ಕಾವೇರಿಗೆ ನಮನವನ್ನ ಸಲ್ಲಿಸಿದ್ದಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಬಾಗಿನದ ಸಮರ್ಪಣೆ ಆಗಿದೆ ಮತ್ತೊಮ್ಮೆ ಶ್ರೀ ದಿನೇಶ್ ಗುಳಿಗೌಡರವರು ಜೊತೆಯಾಗಿದ್ದಾರೆ ಶ್ರೀ ನರೇಂದ್ರ ಸ್ವಾಮಿ ಅವರು ಸನ್ಮಾನ್ಯ ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ ಶ್ರೀ ಕೆಬಿ ಕೆಜಿ ಮಹೇಶ್ ಅವರು ನಿರ್ದೇಶಕರು ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಜ ಸಾಗರ ವೇದಿಕೆಯ ಬಳಿ ದಯಮಾಡಿಸಬೇಕು ಶ್ರೀ ಕೆ ಜಿ ಮಹೇಶ್ ನಿರ್ದೇಶಕರು ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಜ ಸಾಗರ ಇದು ತಾಯಿ ಸ್ವೀಕರಿಸು ನಮ್ಮ ಸದ್ಭಕ್ತಿಯ ಸತ್ಪ್ರಾರ್ಥನೆ ನಮ್ಮೆಲ್ಲ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಮನದ ಇಂಗಿತವನ್ನು ತಾಯಿ ನಮ್ಮೆಲ್ಲ ಅಭೀಷ್ಟಗಳನ್ನು ನೆರವೇರಿಸು ಅದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ ಜನರ ಹಿತಕ್ಕಾಗಿ ಎನ್ನುವ ಭಾವದಿಂದ ಸಮರ್ಪಣಾ ಭಾವದಿಂದ ಬಾಗಿನವನ್ನು ಸಮರ್ಪಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ